ವಿಜಯಪುರ ಅಥಣಿ ರಾಜ್ಯ ಹೆದ್ದಾರಿಯಲ್ಲಿ ಸೇತುವೆ ಕುಸಿದಿದ್ದು ರತ್ನಾಪುರ ಬಳಿ ಘಟನೆ ನಡೆದಿದೆ. ಹೆದ್ದಾರಿ ಸಂಚಾರ ಸ್ಥಗಿತವಾಗಿದ್ದು ರತ್ನಾಪುರ ತಿಕೋಟಾ ಮಾರ್ಗ ಸಂಚಾರ ಪೊಲೀಸರು ಬದಲಾಯಿಸಿದ್ದಾರೆ. ಕೇವಲ 16 ವರ್ಷದಲ್ಲೇ ಸೇತುವೆ ಕುಸಿದಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರತ್ನಾಪುರ ಬಳಿ ಈ ಘಟನೆ ನಡೆದಿದ್ದು ಹೆದ್ದಾರಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ರತ್ನಾಪುರ ತಿಕೋಟಾ ಮಾರ್ಗ ಸಂಚಾರವನ್ನ ಪೊಲೀಸರು ಬದಲಾಯಿಸಿದ್ದಾರೆ. ಆದರೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಆ ಸೇತುವೆಯ ನಿರ್ಮಾಣದ ಬಗ್ಗೆ. 16 ವರ್ಷದಲ್ಲೇ ಈ ಸೇತುವೆ ಕುಸಿದಿರೋದ್ರಿಂದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಚಾರ ಅಸ್ತವ್ಯಸ್ತವಾಗಿದ್ದು PWD ಅಧಿಕಾರಿಗಳಿಗೆ ಸವಾರರು ಛೀಮಾರಿ ಹಾಕಿದ್ದಾರೆ. ಇವಾಗ ಏನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಕೇವಲ 16 ವರ್ಷದಲ್ಲಿ ಒಂದು ಸೇತುವೆ ಕುಸಿದು ಹೋಗುತ್ತೆ ಅಂದ್ರೆ ಆ ಕಟ್ಟಡ ಕಾಮಗಾರಿ ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನೋದು ಸ್ಪಷ್ಟವಾಗುತ್ತೆ. PWD ಅಧಿಕಾರಿಗಳಲ್ಲಿ ಸ್ಥಳಕ್ಕೆ ಬಂದಿದ್ದಾರ? ಭವನ, ಏನಂತ ಹೇಳಿದ್ರೆ ಸಹಜವಾಗಿ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡಾಗ ಅದು ಅದು ಕಟ್ಟಡ ಆಗಿರ್ಬೋದು ಅಥವಾ ಸೇತುವೆ ಆಗಿರ್ಬೋದು, ಅದಕ್ಕೆ ಒಂದು ಲಿಮಿಟೆಡ್ ಆಗಿ ಒಂದು ಇಷ್ಟೇ ವರ್ಷ ಇದ್ದದ್ದು ಲೈಫ್ ಟೈಮ್ ಇದೆ ಅನ್ನೋದು ಅಗ್ರಿಮೆಂಟ್ ಆಗಿರ್ತದೆ. ಅದ್ರ ಪ್ರಕಾರವಾಗಿ ಆ ಒಂದು ಕಾಂಟ್ರಾಕ್ಟರ್ನು ಕೂಡ ಆ ಒಂದು ಕಾಮಗಾರಿಗೆ ಸಂಬಂಧಪಟ್ಟಾಗಿ ಕೆಲಸ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ವಿಜಯಪುರ ಅಥಣಿ ರಾಜ್ಯ ಹೆದ್ದಾರಿ ಸೇತುವೆ ಏನಾಗಿದೆ, ಇದು ಕೇವಲ 2002 ಆಗಿರುವಂತಹ ಒಂದು ನಿರ್ಮಾಣ ಆಗಿರುವಂತಹ ಸೇತುವೆ, ಅದು ಬೃಹತ್ ಆದಂತಹ ಸೇತುವೆ. ಕೇವಲ 16 ವರ್ಷದಲ್ಲಿ ಈ ಸೇತುವೆ ಕುಸಿದಿದೆ, ಅರ್ಧಕ್ಕರ್ಧ ರಸ್ತೆಯನ್ನು ಕೂಡ ಕಟ್ ಆಗಿ ಇರುವಂತಹ ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ತಾರಂಥದ್ದು. ಇಂತಹ ಕೇವಲ 16 ವರ್ಷದಲ್ಲಿ